ಓಂ ಶಾಂತಿ. ಆತ್ಮೀಯರೇ, ಇಂದು ಸೂಕ್ಷ್ಮ ಶರೀರ ಹೇಗೆ ನಿರ್ಮಾಣ ಆಗುತ್ತದೆ ಎನ್ನುವ ವಿಷಯವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತಾ ಇದ್ದೇವೆ. ಸೂಕ್ಷ್ಮ ಪರಿಷ್ಠೆ ಸ್ವರೂಪ ಸ್ಥಿತಿಗೆ ಪರಿಸ್ಥಿತಿಗಳಿಗೂ ಸಹ ರೆಕ್ಕೆಗಳು ಇರುತ್ತವೆ. ಯೋಗಯುಕ್ತ ಜೀವನಕ್ಕಾಗಿ ಈ ಪರಿಸ್ಥ ಸ್ಥಿತಿಯನ್ನು ಅನುಭವ ಮಾಡಬೇಕು. ಹಾರುವ ಕಲೆಯಲ್ಲಿ ಹೋಗಲು ಉಮ್ಮಂಗ ಉತ್ಸಾಹದ ರೆಕ್ಕೆಗಳನ್ನು ಹಾಕಿಕೊಳ್ಳಬೇಕು. ಸಾಹಸ ಶಕ್ತಿಯ ರೆಕ್ಕೆಯನ್ನು ಹಾಕಿಕೊಳ್ಳಬೇಕು. ಪವಿತ್ರತೆ ಮತ್ತು ಜ್ಞಾನದ ರೆಕ್ಕೆಯನ್ನು ಹಾಕಿಕೊಳ್ಳಬೇಕು. ಸರಳತೆ ಮತ್ತು ಸಂತುಷ್ಟತೆಯ ರೆಕ್ಕೆಯನ್ನು ಹಾಕಿಕೊಳ್ಳಬೇಕು. ಆಗ ಸತ್ಯವಾಗಿ ನಾವು ಫರಿಷ್ಠೆಯಾಗಿ ಹಾರಲು ಸಾಧ್ಯ. ಫರಿಷ್ಠ ಬಂಧನ ಮುಕ್ತವಾಗಿರುತ್ತದೆ. ಫರಿಷ್ಠ ಸಂಪೂರ್ಣ ಪವಿತ್ರವಾಗಿರುತ್ತದೆ. ಫರಿಷ್ಠ ಬಹಳ ಶಕ್ತಿಶಾಲಿ ಮತ್ತು ನಿರ್ಭಯತೆಯಿಂದ ಕೂಡಿರುತ್ತದೆ. ಫರಿಷ್ಠ ಸಂದೇಶವಾಹಕವಾಗಿರುತ್ತದೆ. ಫರಿಷ್ಠೆಯ ಮನಸ್ಸು ಎಲ್ಲರ ಪ್ರತಿಯಾಗಿ ಪ್ರೇಮ ಮತ್ತು ಶುಭ ಭಾವನೆಯನ್ನು ಹೊಂದಿರುತ್ತದೆ. ಫರಿಷ್ಠ ಬಹಳ ದಯಾಹೃದಯಿ ಮತ್ತು ಸಹಯೋಗಿಯಾಗಿರುತ್ತದೆ. ಯಾರು ಸಹಯೋಗವನ್ನು ಬಯಸುತ್ತಾರೆ ಅವರಿಗೆ ಅವಶ್ಯವಾಗಿ ಸಹಯೋಗವನ್ನು ಪ್ರದಾನ ಮಾಡುತ್ತದೆ. ನಮ್ಮ ಸ್ಮೃತಿಯಲ್ಲಿರಬೇಕು, ನಾನು ಫರಿಷ್ಠೆ ಆಗಿದ್ದೇನೆ ಎಂದು. ಆತ್ಮ ಮನಸ್ಸಿನ ಮೂಲಕ ಏನೆಲ್ಲವನ್ನು ಯೋಚಿಸುತ್ತದೆ ಅದರ ಶಕ್ತಿ ಎನರ್ಜಿ ಲೈಟ್ ಆಗಿ ದೇಹದಲ್ಲಿ ನಿರಂತರವಾಗಿ ಹರಡುತ್ತದೆ. ಈ ಲೈಟ್ ಸೂಕ್ಷ್ಮ ಶರೀರವನ್ನು ನಿರ್ಮಾಣ ಮಾಡುತ್ತದೆ. ನಮ್ಮ ಎಲ್ಲರ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರವಿರುತ್ತದೆ. ಅದು ಬಹಳ ಹಗುರವಾಗಿರುತ್ತದೆ. ಅದನ್ನು ಸ್ಥೂಲವಾದ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅದು ಬಾಡಿ ಆಫ್ ಎನರ್ಜಿ, ಬಾಡಿ ಆಫ್ ಲೈಟ್ ಆಗಿ ಶರೀರದಲ್ಲಿ ಸೇರಿಕೊಂಡಿರುತ್ತದೆ. ಅದು ಆತ್ಮ ಶರೀರದ ಮಧ್ಯೆ ಇಂಟರಾಕ್ಷನ್ ಆಗುತ್ತದೆ. ಅದು ಸೂಕ್ಷ್ಮ ಶರೀರದ ಮೂಲಕ ಆಗುತ್ತದೆ. ಇದು ಬಹಳ ಮುಖ್ಯವಾಗಿದ್ದದ್ದು. ಆತ್ಮ ತನ್ನ ಶರೀರದಲ್ಲಿ ಎಂದಿಗೂ ಸೂಕ್ಷ್ಮ ಶರೀರವಿಲ್ಲದೇ ಇರಲು ಸಾಧ್ಯವಿಲ್ಲ. ಅಂದರೆ ಆತ್ಮಕ್ಕೆ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎರಡೂ ಸಹ ಇರುತ್ತವೆ. ಪರಮಧಾಮದಿಂದ ಬಂದ ಆತ್ಮ ಗರ್ಭದಲ್ಲಿ ಸೂಕ್ಷ್ಮ ಶರೀರವಾಗಿ ನಿರ್ಮಾಣವಾಗುತ್ತದೆ ಮತ್ತು ಅಂತ್ಯದಲ್ಲಿ ಆತ್ಮ ವಾಪಸ್ ಹೋಗುವಾಗ ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಲೋಕದವರೆಗೆ ಹೋಗುತ್ತದೆ. ಇದರ ಬಣ್ಣ ರೂಪ ಸ್ಥಿತಿ ಬದಲಾಗುತ್ತಿರುತ್ತದೆ. ವಿಚಾರ ಬಹಳ ಚೆನ್ನಾಗಿರುತ್ತದೆ. ಗೋಲ್ಡನ್ ಕಲರ್ ಪ್ಯೂರಿಟಿ ತುಂಬ ಚೆನ್ನಾಗಿರುತ್ತದೆ. ಗೋಲ್ಡನ್ ಕಲರ್ನಲ್ಲಿ ಈ ಪರಿಸ್ಥ ಕಾಣುತ್ತದೆ. ಯೋಗಯುಕ್ತ ಜೀವನದಲ್ಲಿ ಪ್ಯೂರಿಟಿ ಒಳ್ಳೆಯದಿರುತ್ತದೆ. ಜ್ಞಾನದ ಬಲವಿರುತ್ತದೆ. ವೈಟ್ ಮತ್ತು ಗೋಲ್ಡನ್ ಎರಡೂ ಮಿಕ್ಸ್ ಆಗಿ ಬಹಳ ತೇಜೋಮಯವಾಗಿ ಕಾಣುತ್ತದೆ ಈ ಪರಿಸ್ಥ ರೂಪ. ಪಾಪಾತ್ಮಗಳ ಫರಿಷ್ಠ ಕಪ್ಪು ಕೊಳೆಯಾಗಿ ಕಾಣುತ್ತವೆ. ನಾವು ಹೇಗೆ ಪವಿತ್ರರಾಗುತ್ತಾ ಹೋಗುತ್ತೇವೆ ಹಾಗೆಯೇ ನಮ್ಮ ಫರಿಷ್ಠೆ ಗೋಲ್ಡನ್ ಕಲರ್ ಆಗುತ್ತಾ ಹೋಗುತ್ತದೆ. ನಾವು ಧ್ಯಾನದಲ್ಲಿ ಕುಳಿತಾಗ ನಾನು ಆತ್ಮ ಸೂಕ್ಷ್ಮ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಫರಿಷ್ಠ. ಈ ಫರಿಷ್ಠ ಸ್ಥೂಲ ಶರೀರದಿಂದ ಭಿನ್ನವಾಗಿದ್ದೇನೆ. ನಾನು ಆತ್ಮ ಪ್ರಕಾಶದ ಶರೀರದಲ್ಲಿ ಕುಳಿತಿದ್ದೇನೆ. ಈ ಅಭ್ಯಾಸವನ್ನು ಆಗಾಗ ಮಾಡುತ್ತಿರಬೇಕು. ನಾನು ಫರಿಷ್ಠ. ಈ ದೇಹದಿಂದ ಡಿಟ್ಯಾಚ್ ಆಗಿ ಮೇಲೆ ಹಾರುತ್ತಾ ಹಾರುತ್ತಾ ದೂರ ಹೋಗುತ್ತೇನೆ. ನಂತರ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಒಮ್ಮೊಮ್ಮೆ ಸೂಕ್ಷ್ಮ ಶರೀರ ತೆಗೆದುಕೊಂಡು ಆಕಾಶ ಮಾರ್ಗದಿಂದ ಸೂಕ್ಷ್ಮ ಲೋಕಕ್ಕೆ ಹೋಗಿ ಬ್ರಹ್ಮ ಬಾಬಾರವರ ಹತ್ತಿರ ಹೋಗಿ ತಂದೆಯನ್ನು ಮಿಲನ ಮಾಡಿ ಅವರಿಂದ ದೃಷ್ಟಿಯನ್ನು ತೆಗೆದುಕೊಂಡು ಅವರ ಕೈಯಲ್ಲಿ ಕೈಯನ್ನು ಇಟ್ಟು ಶಕ್ತಿಯನ್ನು ತೆಗೆದುಕೊಂಡು ನಂತರ ಈ ಸ್ಥೂಲ ಶರೀರಕ್ಕೆ ಬಂದು ಸೇರಬೇಕು. ಅಂದರೆ ಈ ಸೂಕ್ಷ್ಮ ಶರೀರದ ಮೂಲಕ ಸೂಕ್ಷ್ಮ ಲೋಕಕ್ಕೆ ಹೋಗಿ ಬಾಪ್ ದಾದಾರವರನ್ನು ಮಿಲನ ಮಾಡಬೇಕು. ನಂತರ ಪುನಃ ಈ ಸ್ಥೂಲ ಶರೀರಕ್ಕೆ ಬಂದು ಸೇರಬೇಕು. ಈ ರೀತಿ ಡ್ರಿಲ್ಲನ್ನು ಆಗಾಗ ಮಾಡುತ್ತಿರಬೇಕು. ಈ ಫರಿಷ್ಠ ಸ್ವರೂಪವನ್ನು ಪ್ರತ್ಯಕ್ಷಪಡಿಸಲು, ಕ್ಲಿಯರ್ ಆಗಿ ಅನುಭವ ಮಾಡಲು ನಮ್ಮ ಪ್ಯೂರಿಟಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಸ್ವಯಂನ್ನು ಬಂಧನ ಮುಕ್ತಗೊಳಿಸಬೇಕು. ಚಿಂತಾಮುಕ್ತರಾಗಬೇಕು. ಭಯಮುಕ್ತರಾಗಬೇಕು. ಶ್ರೇಷ್ಠ ವಿಚಾರ ಮತ್ತು ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗಬೇಕು.
ಆಗ ನಮ್ಮ ಸ್ವರೂಪ ಕ್ಲಿಯರ್ ಆಗುತ್ತಾ ಹೋಗುತ್ತದೆ. ಈ ರೀತಿ ಯೋಗಾಭ್ಯಾಸ ಮಾಡಬೇಕು. ಯೋಗದಿಂದ ಮನಸ್ಸು ಆನಂದಿತವಾಗುತ್ತದೆ. ನಡೆಯುತ್ತಾ, ತಿರುಗಾಡುತ್ತಾ, ಕರ್ಮ ಮಾಡುತ್ತಾ ನಾನು ಪವಿತ್ರತೆಯ ಫರಿಷ್ಠ ಆಗಿದ್ದೇನೆ. ನಾನು ಲೈಟ್ ಹೌಸ್ ಮೈಟ್ ಹೌಸ್ ಫರಿಷ್ಠೆ ಆಗಿದ್ದೇನೆ. ಬಾಬ್ ದಾದಾರವರ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಈ ರೀತಿ 10 ಸೆಕೆಂಡ್ಗಳ ಕಾಲ ತಂದೆಯಿಂದ ಕಿರಣಗಳನ್ನು ತೆಗೆದುಕೊಂಡು ನಂತರ ಸಂಕಲ್ಪ ಮಾಡಬೇಕು. ತಂದೆಯಿಂದ ತೆಗೆದುಕೊಂಡ ಕಿರಣಗಳು ನನ್ನಿಂದ ಲೈಟ್ ಮೈಟ್ ಆಗಿ 4 ಕಡೆ ಹರಡುತ್ತಿವೆ. ಈ ರೀತಿ ಮಧ್ಯೆ ಮಧ್ಯೆ ನಾನು ಫರಿಷ್ಠೆ ಕುಳಿತಿದ್ದೇನೆ, ಲೈಟ್ ಹೌಸ್ ಮೈಟ್ ಹೌಸ್ ಕುಳಿತಿದ್ದೇನೆ. ಈ ಯೋಗದ ಯಾತ್ರೆಯಲ್ಲಿ ಆನಂದದ ಅನುಭವವನ್ನು ಮಾಡಬೇಕು. ಈ ರೀತಿಯಲ್ಲಿರುವಾಗ ವಿಘ್ನಗಳಿಂದ ಮುಕ್ತರಾಗಿ ಸಫಲತಾ ಮೂರ್ತಿಗಳಾಗುತ್ತೀರಿ. ನಾವು ಯಾವುದೇ ವಾಹನಗಳನ್ನು ಚಾಲಕರಾಗಿದ್ದಾಗಲೂ ಸಹ ಈ ರೀತಿಯ ಅಭ್ಯಾಸವನ್ನು ಮಾಡಬೇಕು. ಆಗ ಯಾವುದೇ ಅಪಘಾತಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು. ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಅಥವಾ ಯಾರಾದರೂ ಏನಾದರೂ ಕಾರ್ಯದಲ್ಲಿ, ಟೀಚರ್ ಆಗಿರಲಿ, ಲಾಯರ್ ಆಗಿರಲಿ, ಯಾವುದೇ ಕಾರ್ಯದಲ್ಲಿ ತೊಡಗಿರಲಿ, ನಾನು ಫರಿಷ್ಠ ಆಗಿದ್ದೇನೆ, ನನ್ನ ಮುಂದೆ ಎಲ್ಲ ಆತ್ಮಗಳು ಕುಳಿತಿದ್ದಾರೆಂದು ಅನುಭವ ಮಾಡಬೇಕು. ಮೇಲಿನಿಂದ ತಂದೆಯ ಕಿರಣಗಳು ಬೀಳುತ್ತಿವೆ ಎಂದು ತಂದೆಯಿಂದ ಕಿರಣಗಳನ್ನು ತೆಗೆದುಕೊಳ್ಳಬೇಕು. ಆತ್ಮಗಳನ್ನು ಆತ್ಮೀಕ ದೃಷ್ಟಿಯಿಂದ ನೋಡಿ ಆತ್ಮೀಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಮತ್ತು ಇನ್ನಾವುದೇ ಕಾರ್ಯಕ್ಕೆ ಹೋಗುವಾಗ ನಾನು ಈ ದೇಹದಲ್ಲಿ ಅವತರಿತ ಆತ್ಮನಾಗಿದ್ದೇನೆ, ನಾನು ವಿಶ್ವ ಕಲ್ಯಾಣಕ್ಕಾಗಿ ಬಂದಿದ್ದೇನೆ, ನಾನು ಶಾಂತಿಯ ಫರಿಷ್ಠೆ ಆಗಿದ್ದೇನೆ, ಪವಿತ್ರತೆಯ ಫರಿಷ್ಠೆ ಆಗಿದ್ದೇನೆ, ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಲು ಪರಮಾತ್ಮ ನನ್ನನ್ನು ಕಳಿಸಿದ್ದಾರೆ ಎಂದು ಸಂಕಲ್ಪ ಮಾಡುತ್ತಾ 4 ಕಡೆ ಶಾಂತಿಯ ಪ್ರಕಂಪನಗಳನ್ನು ಹರಡಿಸಬೇಕು. ನನಗೆ ತಂದೆ ಎಲ್ಲ ಶಕ್ತಿಯನ್ನು ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾರೆಂದು ಅನುಭವ ಮಾಡಿಕೊಳ್ಳಬೇಕು. ಸೂಕ್ಷ್ಮಲೋಕದಲ್ಲಿ ತಂದೆ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಿದ್ದಾರೆಂದು ಅನುಭವ ಮಾಡಬೇಕು. ಈ ರೀತಿ ಮಾಡುವುದರಿಂದ ನಮ್ಮ ಸ್ಥಿತಿ ಬಹಳ ಶ್ರೇಷ್ಠವಾಗುತ್ತದೆ. ನಾವು ಫರಿಷ್ಠ ಸ್ಥಿತಿಯ ಮೂಲಕ ಇಡೀ ಸೃಷ್ಟಿಗೆ ಪವಿತ್ರ ಪ್ರಕಂಪನಗಳನ್ನು ಹರಡಿಸಬೇಕು. ನಾನು ಪವಿತ್ರತೆಯ ಫರಿಷ್ಠ ಆಗಿದ್ದೇನೆ. ಪರಮಧಾಮದಿಂದ ಬಾಬಾರವರ ಪವಿತ್ರ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಎಂದು ಅನುಭವ ಮಾಡುತ್ತಾ ತಂದೆಯಿಂದ ಪವಿತ್ರ ಕಿರಣಗಳನ್ನು ತೆಗೆದುಕೊಳ್ಳಬೇಕು. ನಂತರ ನಾನು ಫರಿಷ್ಠ, ಆಕಾಶದಲ್ಲಿದ್ದೇನೆ, ಸಂಪೂರ್ಣ ಪ್ರಕೃತಿಯ ಮಾಲೀಕನಾಗಿದ್ದೇನೆ ಎಂದು ಬಾಬಾನ ಹತ್ತಿರ ಪವಿತ್ರತೆಯ ಕಿರಣಗಳನ್ನು ತೆಗೆದುಕೊಂಡು ನನ್ನ ಮೇಲೆ ಬೀಳುತ್ತಿವೆ ಎಂದು ಅನುಭವ ಮಾಡಬೇಕು. ನನ್ನ ಅಂಗ ಅಂಗದಿಂದ ಪವಿತ್ರ ಕಿರಣಗಳು ಇಡೀ ಸೃಷ್ಟಿಯ ಮೇಲೆ ಹರಡುತ್ತಿವೆ ಎಂದು ಅನುಭವ ಮಾಡಬೇಕು. ಮೊದಲು ತಂದೆಯಿಂದ ಪವಿತ್ರ ಕಿರಣಗಳನ್ನು ತೆಗೆದುಕೊಂಡು ನಂತರ ಅದನ್ನು ಸೃಷ್ಟಿಯಲ್ಲಿ ಹರಡಿಸಬೇಕು. ವಾಯು, ಅಗ್ನಿ, ಆಕಾಶ, ಪ್ರಕಾಶ ಎಲ್ಲವೂ ಗ್ರಹಗಳಿಗೂ ಸಹ ಈ ಪವಿತ್ರ ಕಿರಣಗಳನ್ನು ತೆಗೆದುಕೊಂಡು ಹರಡಿಸಬೇಕು. ತಂದೆಯಿಂದ 1/2 ನಿಮಿಷ ಕಿರಣಗಳನ್ನು ತೆಗೆದುಕೊಳ್ಳಬೇಕು. ನಂತರ ಪ್ರಕೃತಿಗೆ ಈ ಪವಿತ್ರ ಪ್ರಕಂಪನಗಳನ್ನು ನೀಡಬೇಕು. ಈ ಅಭ್ಯಾಸವನ್ನು ಮಾಡುವುದರಿಂದ ಪ್ರಕೃತಿಯೂ ಸಹ ಪವಿತ್ರವಾಗಿ ಬಿಡುತ್ತದೆ. ನನ್ನ ಮಸ್ತಕದಿಂದ ಪವಿತ್ರ ಕಿರಣಗಳು ದೂರ ದೂರದವರೆಗೆ ಹೋಗುತ್ತಿವೆ. ಪವಿತ್ರ ಕಿರಣಗಳು ನೀರಿನ ಮೇಲೆ ಬೀಳುತ್ತಿವೆ. ನನ್ನ ಮಸ್ತಕದಿಂದ ಭೂಮಿ ಮೇಲೆ ಪವಿತ್ರ ಕಿರಣಗಳು ಬೀಳುತ್ತಿವೆ. ಈ ರೀತಿ ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ, ಪಂಚತತ್ವಗಳಿಗೂ ಸಹ ಪವಿತ್ರತೆಯ ಪ್ರಕಂಪನಗಳನ್ನು ಹರಡಿಸಬೇಕು. ನಾನು ಮಸ್ತಕ ಮಣಿಯಾಗಿ ಇರುವಂತಹ ಫರಿಷ್ಠ ಆಗಿದ್ದೇನೆಂದು ತಿಳಿದು ನವಗ್ರಹಗಳಿಗೂ ಸಹ ಪವಿತ್ರ ಪ್ರಕಂಪನಗಳನ್ನು ಹರಡಿಸಬೇಕು. ಅವುಗಳಿಗೂ ಪವಿತ್ರ ವೈಬ್ರೇಷನನ್ನು ಕೊಡಬೇಕು.
ಆಗ ಸಂಕಲ್ಪ ಮಾಡಬೇಕು ನವಗ್ರಹಗಳೊಂದಿಗೆ, ನೀವು ನನಗೆ ಗುಡ್ ಫ್ರೆಂಡ್ಸ್ ಆಗಿದ್ದೀರಿ ಎಂದು. ಆಗ ಪ್ರತಿಯೊಂದು ನವಗ್ರಹಗಳಿಗೂ ಈ ರೀತಿ ಹೇಳುತ್ತಾ ಅವುಗಳಿಗೆ ಪರಮಾತ್ಮನಿಂದ ಕಿರಣಗಳನ್ನು ತೆಗೆದುಕೊಂಡು ಪವಿತ್ರ ಪ್ರಕಂಪನಗಳನ್ನು ಹರಡಿಸಬೇಕು. ಈ ರೀತಿ ಫರಿಷ್ಠ ರೂಪದ ಮೂಲಕ ನಾವು ಪ್ರಕೃತಿಯ ಸೇವೆ ಮಾಡಬೇಕು ಮತ್ತು ಭಿನ್ನ ಭಿನ್ನ ಸ್ಥಳಗಳಿಗೆ ಹೋಗಿ ವೈಬ್ರೇಷನ್ ಕೊಡಬೇಕು. ಅಂದರೆ ಸೂಕ್ಷ್ಮ ಶರೀರದ ಮೂಲಕ ಯಾವ ಸ್ಥಳ ಬೇಕೋ ಆ ಸ್ಥಳಕ್ಕೆ ಹೋಗಿ ಪ್ರಕೃತಿಗೆ, ನವಗ್ರಹಗಳಿಗೆ, ಇಡೀ ಸೃಷ್ಟಿಗೇನ ಈ ಪವಿತ್ರ ಪ್ರಕಂಪನಗಳನ್ನು ಹರಡಿಸುವ ಸೇವೆಯನ್ನು ಮಾಡಬೇಕು. ಓಂ ಶಾಂತಿ.